ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ಹಿತ್ತಳೆ ತಾಮ್ರದ ಪಾತ್ರೆಗಳನ್ನು ಉಜ್ಜಿ ತಿಕ್ಕದೆ ಸುಲಭವಾಗಿ ಕ್ಲೀನ್ ಮಾಡುವ ಒಂದು ಮೆಥಡನ್ನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಒಂದು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಈ ಪುಡಿಯನ್ನು ನಾವು ಎಷ್ಟು ವರ್ಷ ಬೇಕಾದರೂ ಇಟ್ಕೋಬೋದು ಬೇಕಾದಾಗ ಇದರಿಂದ ಸ್ವಲ್ಪ ತೆಗೆದು ನಮ್ಮ ಹಿತ್ತಳೆ ತಾಮ್ರದು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಬೋದು ಎರಡು ವಿಧಾನವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಈ ಪುಡಿ ಮತ್ತು ಹಾಳಾಗಿರುವ ಟೊಮೆಟೊ ಹಣ್ಣಿನಿಂದ ಸಹ ನಾವು ಇದನ್ನು ಕ್ಲೀನ್ ಮಾಡ್ಬೋದು ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿದರೆ ಮುಂದೆ ನಾನು ಹಾಕುವ ವಿಡಿಯೋಸ್ ಇದು ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ನೋಡಿ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಇದು ನನ್ನ ಹತ್ರ ಒಂದು ಹಳೇ ದೀಪ ಇದೆ ಅದೇ ರೀತಿ ರೋಸ್ ಕುಕ್ಕೀಸ್ ಮಾಡುವಂತಹ ಒಂದು ಅಚ್ಚುಸ ಇದೆ ಇವಾಗ ನಾನು ಸ್ವಲ್ಪ ವರ್ಷಗಳಿಂದ ಇದನ್ನು ಉಪಯೋಗಿಸ್ತಾ ಇಲ್ಲ ನಂದು ಹಿತ್ತಳೆ ಪಾತ್ರೆಗಳನ್ನೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎರಡನ್ನು ನಾನು ನಿಮಗೆ ಕ್ಲೀನ್ ಮಾಡಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಫಸ್ಟ್ ಮೆಥಡ್ ನೋಡಿ ಒಂದು ಟೊಮೆಟೊ ಹಣ್ಣು ನಾನಿವಾಗ ಒಂದು ಒಳ್ಳೆ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ನೀವು ಒಳ್ಳೆ ಟೊಮೆಟೊ ಹಣ್ಣನ್ನೇ ತಗೋಬೇಕು ಅಂತೇನಿಲ್ಲ ಹಾಳಾಗಿರುವ ಟೊಮೆಟೊ ಹಣ್ಣಾದರೂ ಆಗುತ್ತೆ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇದೇ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಇನ್ನಿದಕ್ಕೆ ನಾವು ಒಂದು ಅರ್ಧ ಚಮಚ ಬೇ ಬೇಕಿಂಗ್ ಸೋಡಾವನ್ನು ಹಾಕಬೇಕು ನೋಡಿ ಬೇಕಿಂಗ್ ಸೋಡಾ ನಮ್ಮ ಕ್ಲೀನಿಂಗಿಗೆ ತುಂಬ ಒಳ್ಳೆಯದು ಅರ್ಧ ಚಮಚ ಬೇಕಿಂಗ್ ಸೋಡಾ ಸಹ ಹಾಕಿ ಇನ್ನು ಇದನ್ನು ಒಂದು ಪೇಸ್ಟ್ ಮಾಡಬೇಕು ನೋಡಿ ಇದೇ ರೀತಿ ತುಂಬ ಪೇಸ್ಟ್ ಅಂತ ಅಂತಿಲ್ಲ ಸ್ವಲ್ಪ ಈ ಥರ ತರಿ ತರಿ ಇದ್ದರೂ ಪರವಾಗಿಲ್ಲ ಇನ್ನು ನಮಗೆ ಬೇಕಾದ್ದು ನಿಂಬೆ ಹಣ್ಣು ಈಗ ಒಂದು ನಿಂಬೆ ಹಣ್ಣು ತಗೊಂಡು ಅದರ ಅರ್ಧ ಭಾಗ ತಗೊಳ್ತಾ ಇದ್ದೀನಿ ನಿಂಬೆ ಹಣ್ಣು ನಿಮ್ಮ ಹತ್ರ ಇಲ್ಲ ಅಂದ್ರೆ ಎರಡು ಚಮಚ ವಿನಿಗರ್ ಆದರೂ ಆಗುತ್ತೆ ನಾನಿವಾಗ ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಇನ್ನು ನಾವು ಪೇಸ್ಟ್ ಮಾಡಿಟ್ಟಿರುವ ಟೊಮೆಟೊ ಹಣ್ಣನ್ನು ಇದೇ ರೀತಿ ಒಂದು ಪಾತ್ರೆಗೆ ಹಾಕಬೇಕು ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ನಿಂಬೆ ಹಣ್ಣಿನ ರಸವನ್ನು ಸಹ ಸೇರಿಸಬೇಕು ಬೇರೆ ಎಂಥ ಹಾಕ್ಲಿಕ್ಕಿಲ್ಲ ಇಷ್ಟು ಮಾತ್ರ ನೋಡಿ ನಾನಿವಾಗ ಈ ಅರ್ಧ ಹಣ್ಣನ್ನು ಇದಕ್ಕೆ ಸ್ಕ್ವೀಸ್ ಇದ್ದೀನಿ ನೀವೇ ನೋಡ್ತೀರಿ ನೋಡಿ ಅದು ಸ್ವಲ್ಪ ಬಬಲ್ಸ್ ಥರ ಇದೆ ಯಾಕಂದರೆ ನಾವು ಬೇಕಿಂಗ್ ಸೋಡಾ ಹಾಕಿದ್ದೀವಲ್ಲ ಅದಕ್ಕೆ ನೋಡಿ ಇನ್ನಿದನ್ನೆಲ್ಲ ಇದನ್ನೆಲ್ಲ ಇದೇ ರೀತಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಮ್ಮದು ಅಚ್ಚು ನಾನಿವಾಗ ರೋಸ್ ಕುಕ್ಕೀಸಿದು ಹಚ್ಚನ್ನು ಹಾಕ್ತಾಯಿದ್ದೀನಿ ಇದು ತುಂಬ ತುಂಬ ಸಮಯ ಆಯಿತು ನಾನು ಕ್ಲೀನ್ ಮಾಡೋದೇ ಇದನ್ನೇ ನಿಮಗೆ ಇದರಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಇದೇ ರೀತಿಯ ಟೊಮೆಟೊ ಹಣ್ಣಿನ ರಸ ಇದೆಯಲ್ಲ ಅದನ್ನೆಲ್ಲ ಎಲ್ಲ ಕಡೆ ಇದೇ ರೀತಿ ಹಚ್ಚಬೇಕು ನೋಡಿ ಇದೇ ರೀತಿ ಕೈಯಲ್ಲಿ ಈ ಥರ ಲೈಟಾಗಿ ಪ್ರೆಸ್ ಮಾಡುವಾಗಲೇ ಕ್ಲೀನ್ ಆಗೋದು ನೀವು ಲೈವ್ ಆಗಿ ನೋಡ್ತಾ ಇದ್ದೀರಿ ನೋಡಿ ಇದೇ ರೀತಿ ಕೆಲವರು ಹುಣಸೆ ಹಣ್ಣಲ್ಲಿ ಸಹ ಕ್ಲೀನ್ ಮಾಡ್ತಾರೆ ಆದರೆ ಈ ಎಣ್ಣೆ ಜಿಡ್ಡೆಲ್ಲ ಜಾಸ್ತಿ ಇರುತ್ತೆ ನೋಡಿ ಕೆಲವು ಪಾತ್ರೆಯಲ್ಲೆಲ್ಲ ಅದೆಲ್ಲ ಅಷ್ಟು ಕ್ಲೀನಾಗಿ ಹುಣಸೆ ಹಣ್ಣಲ್ಲಿ ಹೋಗೋದಿಲ್ಲ ಇದೇ ರೀತಿ ಟೊಮೆಟೊ ಹಣ್ಣು ಸಹ ಸ್ವಲ್ಪ ಹುಳಿ ಅದೇ ರೀತಿ ಅದಕ್ಕೆ ನಿಂಬೆ ಹಣ್ಣಿನ ರಸ ಕೂಡ ಹುಳಿಯೇ ಮತ್ತು ಬೇಕಿಂಗ್ ಸೋಡಾ ಅದು ಸಹ ಕ್ಲೀನಿಂಗಿಗೆ ತುಂಬ ಒಳ್ಳೆಯದು ಇನ್ನು ನಿಮಗೆ ಟೈಮ್ ಇದ್ದರೆ ಇದೇ ರೀತಿ ಎಲ್ಲ ಕಡೆ ತಾಗುವಾಗೆ ಮಿಕ್ಸ್ ಮಾಡಿ ಇದನ್ನು ಒಂದರಿಂದ ಎರಡು ಗಂಟೆ ಒಂದು ಸೈಡಲ್ಲಿ ಇಟ್ಟು ಆಮೇಲೆ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು ನಾನಿವಾಗ ತಕ್ಷಣಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಆ ನೀರೇ ಇವಾಗಲೇ ನೋಡಿ ಆ ನೀರೆಲ್ಲ ಸ್ವಲ್ಪ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ ಇದೇ ರೀತಿ ಇದನ್ನೆಲ್ಲ ಒಂದು ಇನ್ನೊಂದು ಸರ್ತಿ ಕೈಯಲ್ಲಿ ಇದೇ ರೀತಿ ಪ್ರೆಸ್ ಮಾಡಿ ಇನ್ನು ನೀರು ಹಾಕಿ ನಿಮಗೆ ತೋರಿಸ್ತೀನಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ನಿಮಗೆ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಇದೇ ರೀತಿ ಕ್ಲೀನ್ ಆಗುತ್ತೆ ಇನ್ನು ನೀವು ಸ್ವಲ್ಪ ಟೈಮ್ ಇದ್ದರೆ ಒಂದು ಅಥವಾ ಎರಡು ಗಂಟೆ ಆ ನೀರಲ್ಲೇ ಇಟ್ಟು ಕ್ಲೀನ್ ಮಾಡಿದರೆ ಇನ್ನೂ ಚೆನ್ನಾಗೆ ಕ್ಲೀನ್ ಆಗುತ್ತೆ ಇವಾಗ ಇವಾಗಲೇ ಕ್ಲೀನ್ ಮಾಡಿದೆ ಇದೊಂದು ಬೆಸ್ಟ್ ಐಡಿಯಾ ಟ್ರೈ ಮಾಡಿ ನೋಡಿ ಇನ್ನು ಸೆಕೆಂಡ್ ಮೆಥಡ್ ನೋಡಿ ನಮಗೆ ಬೇಕಾದ್ದು ಇದೇ ರೀತಿ ಒಂದು ಕೆಂಪು ಇಟ್ಟಿಗೆ ಕೆಂಪು ಇಟ್ಟಿಗೆ ಅಂದರೆ ಸಣ್ಣ ಇಟ್ಟಿಗೆ ಬರುತ್ತೆ ನೋಡಿ ದೊಡ್ಡದಲ್ಲ ಕೆಂಪು ಇಟ್ಟಿಗೆನೇ ಬೇಕು ಅದರಲ್ಲಿ ಮಾತ್ರ ನಾನು ಹೇಳಿದಾಗೆ ಅದು ಕ್ಲೀನ್ ಆಗೋದು ಅದರದು ಒಂದು ಪೀಸ್ ನಮಗೆ ಸಾಕು ಈ ಟಿಪ್ಪನ್ನು ದೇವಸ್ಥಾನದಲ್ಲಿ ಕೆಲಸ ಮಾಡುವ ನನ್ನ ಒಬ್ಬರು ಫ್ರೆಂಡ್ ಹೇಳಿಕೊಟ್ಟಿರೋದು ಅವರೇ ನನಗೆ ಹೇಳಿದ್ದು ಸಿಲಿಯಾ ನೀನು ವೀಡಿಯೋ ಮಾಡ್ತೀಯಲ್ಲ ಇದನ್ನು ತೋರಿಸ್ಕೊಡು ಇದು ತುಂಬ ಒಳ್ಳೆಯದು ಅಂತ ಅದಕ್ಕೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಇಟ್ಟಿಗೆಯನ್ನು ತೆಗೆದು ನಾನು ಅದನ್ನು ಪುಡಿ ಮಾಡ್ತಾ ಇದ್ದೀನಿ ಇದು ನೈಸಾಗಿ ಪುಡಿ ಮಾಡಬೇಕು ಇದೇ ರೀತಿ ಕುಟ್ಟುವ ಕಲ್ಲಿಗೆ ಅಥವಾ ಯಾವ ರೀತಿಯಾದರೂ ಆಗುತ್ತೆ ಒಟ್ಟಿನಲ್ಲಿ ಇದನ್ನು ನೈಸಾಗಿ ನಾವು ಪುಡಿ ಮಾಡ್ಕೋಬೇಕು ಇದು ತುಂಬ ಈಸಿ ಮತ್ತು ತುಂಬ ಒಳ್ಳೆಯ ಒಂದು ಮೆಥಡಿದು ನಾನಿವಾಗ ಇಟ್ಟಿಗೆಯನ್ನೆಲ್ಲ ಇದೇ ರೀತಿ ನೈಸಾಗಿ ಪುಡಿ ಮಾಡಿದ್ದೀನಿ ಪುಡಿ ಮಾಡಿ ಇನ್ನಿದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಕಂಟೇನರ್ಗೆ ಹಾಕಿ ಎಷ್ಟು ಬೇಕಾದರೂ ನಾವು ಇದೇ ರೀತಿ ಪುಡಿ ಮಾಡಿ ಒಂದು ಕಂಟೇನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ನಮಗೆ ಆವಾಗ ಅದರಿಂದ ಸ್ವಲ್ಪ ಪುಡಿಯನ್ನು ತೆಗೆದು ಇನ್ನೊಂದು ವಸ್ತುವನ್ನು ಸಹ ಇದಕ್ಕೆ ಸೇರಿಸಬೇಕು ಅದನ್ನು ಸಹ ಸೇರಿಸಿ ಪಾತ್ರೆ ಕ್ಲೀನ್ ಮಾಡ್ಬೋದು ತುಂಬ ಈಸಿಯಾಗಿ ನಮಗೆ ಕ್ಲೀನ್ ಮಾಡ್ಬೋದು ನೋಡಿ ನಂದು ದೀಪ ಇದೇ ರೀತಿ ಇದೆ ಇದನ್ನು ನಾನು ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಪುಡಿ ಮಾಡಿಟ್ಟಿರುವಂತಹ ಇಟ್ಟಿಗೆ ಪುಡಿ ಇದೆಯಲ್ಲ ಅದರಿಂದ ಒಂದು ಚಮಚ ಪುಡಿಯನ್ನು ಇದ್ದೀನಿ ಇನ್ನು ಈ ಪುಡಿಗೆ ಬೇರೆಂಥ ಹಾಕ್ಲಿಕ್ಕಿಲ್ಲ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಾಕಬೇಕು ಬೇರೆ ನೀರು ಚೂರ್ಸು ನೀರು ಸೇರಿಸಲಿಕ್ಕಿಲ್ಲ ಬೇರೆ ಏನೂ ಸೇರಿಸ್ಲಿಕ್ಕಿಲ್ಲ ಒಂದು ಅರ್ಧ ನಿಂಬೆಹಣ್ಣಿನ ರಸ ಮಾತ್ರ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಪುಡಿ ಜಾಸ್ತಿ ತಗೊಂಡ್ರೆ ಅದು ಜಾಸ್ತಿ ನಿಂಬೆಹಣ್ಣಿನ ರಸ ಸಹ ಹಾಕಬೇಕಾಗುತ್ತೆ ನೋಡಿ ಅರ್ಧ ನಿಂಬೆಹಣ್ಣಿನ ರಸ ಹಾಕಿದಾಗಲೇ ನೋಡಿ ಇದೇ ರೀತಿ ಒಂದು ಹಿಟ್ಟು ರೆಡಿ ಆಯಿತು ನೋಡಿ ಈ ರೀತಿ ಇರಬೇಕದು ನಿಂಬೆಹಣ್ಣಿನ ರಸ ಎಲ್ಲ ಕಡೆ ತಾಗುವಾಗೆ ಮಿಕ್ಸ್ ಮಾಡಿದಾಯಿತು ಇನ್ನು ನಾನು ದೀಪವನ್ನು ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಕೆಳಗಡೆ ಭಾಗವನ್ನು ಮಾತ್ರ ನಿಮಗೆ ತೋರಿಸ್ತೀನಿ ನೋಡಿ ಕೈಯಲ್ಲಿ ಇದೇ ರೀತಿ ನಾವಿದನ್ನು ಹಚ್ಚಬೇಕು ನೋಡಿ ನೋಡಿ ಎಷ್ಟು ಬೇಗ ಕ್ಲೀನ್ ಆಗ್ತಾ ಇದೆ ಅಂತ ನೋಡಿ ಕೈಯಲ್ಲೇ ನಮಗೆ ಕ್ಲೀನ್ ಮಾಡ್ಬೋದು ಏನು ನಮಗೆ ಅದು ಸ್ಕ್ರಬ್ಬರ್ ಏನು ಬೇಕು ಅಂತಿಲ್ಲ ಕೈಯಲ್ಲೇ ಇದೇ ರೀತಿ ಆ ಹಿಟ್ಟನ್ನು ಇದೇ ರೀತಿ ಉಜ್ಜಿದ್ರೆ ಸಾಕು ನೋಡಿ ಬೆರಳಲ್ಲಿ ಈ ಥರ ಉಜ್ಜಿದ್ರೆ ಸಹ ನಮ್ಮದು ಪಾತ್ರೆ ಎಷ್ಟು ಕ್ಲೀನ್ ಆಗ್ತಾ ಇದೆ ನಾನಿನ್ನ ಇದನ್ನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ಜಾಸ್ತಿ ಪ್ರೆಸ್ ಮಾಡಿ ಉಜ್ಜಬೇಕಾದ ಅವಶ್ಯಕತೆ ಏನಿಲ್ಲ ಇದೇ ರೀತಿ ಎಲ್ಲ ಕಡೆ ಆ ಹಿಟ್ಟನ್ನು ನಾವು ಎಲ್ಲ ಕಡೆ ತಾಗುವಾಗೆ ನಾವು ಇದನ್ನು ಹಚ್ಚಬೇಕು ಟೈಮ್ ಇದ್ದರೆ ಇದನ್ನು ಹಚ್ಚಿ ಒಂದು ಐದು ನಿಮಿಷ ಬಿಟ್ಟು ಕ್ಲೀನ್ ಮಾಡ್ಬೋದು ನಾನಿವಾಗ ತಕ್ಷಣಕ್ಕೆ ನೀರು ಹಾಕಿ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಪಾತ್ರೆಗೆ ಇಟ್ಟಿದ್ದೀನಿ ಮೇಲುಗಡೆ ಏನು ಕ್ಲೀನ್ ಮಾಡಿಲ್ಲ ನಾನು ಆ ಕೆಳಗಡೆ ಭಾಗ ಮಾತ್ರ ನಾನು ಆ ಹಿಟ್ಟನ್ನು ಹಚ್ಚಿದ್ದು ಇನ್ನು ನೀರು ಹಾಕಿ ಕೈಯಲ್ಲೇ ಈ ಥರ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನ್ ಆಗ್ತಾ ಇದೆ ನೋಡಿ ಇದೇ ರೀತಿ ಕ್ಲೀನ್ ಮಾಡ್ಬೋದು ಈ ಹಿಟ್ಟ ಈ ಪುಡಿಯನ್ನು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಬೇಕಾದಾಗ ಹಿ ಆ ಪುಡಿಯನ್ನು ತಗೊಂಡು ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ತುಂಬ ಒಳ್ಳೆಯ ಒಂದು ಮೆಥಡಿದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಇದು ನಾನು ಜಾಸ್ತಿ ಹೊತ್ತು ಇಟ್ಟಿದ್ದು ಏನಿಲ್ಲ ಕೈಯಲ್ಲೇ ಇದೇ ರೀತಿ ಕ್ಲೀನ್ ಮಾಡಿರೋದು ಇನ್ನು ನಿಮ್ಮ ಹತ್ರ ದೊಡ್ಡ ದೊಡ್ಡ ಹಿತ್ತಾಳೆದು ಅಥವಾ ತಾಮ್ರದ್ದು ಪಾತ್ರೆ ಎಲ್ಲ ಇದ್ದರೆ ಈಗ ಕೊಡಪಾನ ಈಗ ಇಡ್ಲಿ ಪಾತ್ರೆ ಎಲ್ಲ ಇರುತ್ತೆ ನೋಡಿ ಕೆಲವರ ಹತ್ರ ಎಲ್ಲ ಆ ಥರ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಕೈಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆವಾಗ ಒಂದು ಈ ಥರ ಸ್ಕ್ರಬ್ಬರ್ ತಗೊಂಡು ಸ್ವಲ್ಪ ಹಿಟ್ಟು ಆ ಸ್ಕ್ರಬ್ಬರ್ಗೆ ಹಾಕಿ ಇದೇ ರೀತಿ ಸ್ವಲ್ಪ ಲೈಟಾಗಿ ತಿಕ್ಕಿದ್ರೆ ಸಾಕು ಪಾತ್ರೆ ಎಲ್ಲ ಒಳ್ಳೆ ಪಳಪಳ ಅಂತ ಹೊಳೆಯುತ್ತೆ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿಕೊಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ನೊಂದು ವೀಡಿಯೋ ಆಗಿ ಬರ್ತೀನಿ ಟಿಲ್ ದೆನ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್